ಪಾಲಕರು ತಮ್ಮ ಮಕ್ಕಳಿಗೆ ದುಡ್ಡು ಗಳಿಸುವ ಮಷಿನ್ಗಳನ್ನಾಗಿಸುವ ಶಿಕ್ಷಣ ನೀಡುವುದನ್ನು ಬಿಟ್ಟು ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗುವಂತಹ ಶಿಕ್ಷಣ ನೀಡಬೇಕಾದ ಅವಶ್ಯಕತೆ ಇದೆ ಎಂದು ಕರ್ನಾಟಕ ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷರು ಹಾಗೂ ಸಿಎಲ್ಎ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಗದೀಶ್ ಕವಟಿಗಿಮಠ್ ಹೇಳಿದರು. ಅವರು ಸಿಎಸ್ಎಸ್ ಪ್ರೌಢಶಾಲೆಯ ಸಭಾಗೃಹದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಸಿಎಲ್ಇ ಸಂಸ್ಥೆಯ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ತಮ್ಮ ಮಗ ಇಂಜಿನಿಯರ್ ಡಾಕ್ಟರ್ ಆಗಬೇಕೆಂಬುದನ್ನು ಬಿಟ್ಟು ಭವಿಷ್ಯದಲ್ಲಿ ಉಜ್ವಲ ರೂಪಿಸಿಕೊಂಡು ಸಾವಿರದಲ್ಲಿ ಒಬ್ಬರಾಗುವಂತಹ ಶಿಕ್ಷಣ ನೀಡಿ ಎಂದರು. ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆದು ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಏನಾದರೂ ಹಣಕಾಸಿನ ತೊಂದರೆಯಾದಲ್ಲಿ ಸಿಎಲ್ಇ ಸಂಸ್ಥೆ ನಿಮ್ಮೊಂದಿಗಿದೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಸ್ವತಂತ್ರ ರಾಜ್ಯಾದ್ಯಂತ ಪಟ್ಟುಕೊಂಡು ಅದರಲ್ಲಿ ಸಿಎಲ್ಇ ಸಂಸ್ಥೆಯ ಎಲ್ಲ ಅಂಗ ಸಂಸ್ಥೆಗಳ ವಿದ್ಯಾರ್ಥಿನಿಯರು ಒಳ್ಳೆಯ ಅನುಕೂಲ ಒಂದು ಕಡೆಸಿ ವಾಡಿಕೆ ಅಂತ ಇವತ್ತು ಸರ್ಕಾರ ಮಾಡಿದ್ವಿ. ಸರ್ಕಾರ ಮಾಡಿದ್ದು ಅವ್ರ ಮುಂದಿನ ಭವಿಷ್ಯ ಹೆಚ್ಚು ಉಜ್ವಲವಾಗಲಿ, ಪ್ರೋತ್ಸಾಹದಾಯಕವಾಗಿರಲಿ, ತಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ಗುರಿ ಇಟ್ಕೋಬೇಕು ಅನ್ನೋದು ಹೆಚ್ಚಿನ ಗಮನ ಇಡಬೇಕಂತ ನನ್ನ ಆಶೆ ಆಗಿದೆ. ಕಳೆದ 20 ವರ್ಷದಾಗ ನಾವೇನು ಮಾಡಿದ್ದೀವಿ ಅಂದ್ರೆ ಮಕ್ಕಳನ್ನ ದುಡ್ಡು ಗಳಿಸೋ ಮಷಿನ್ ಅಂತ ಮಾಡಿದ್ವಿ. ಯಾರು ಹುಡುಗರು ಕೇಳ್ರಿ ಏನ್ ಮಾಡ್ತೀರಿ, ಏನಾಗಕ್ಕೆ ಬಯಸ್ತಿ, ಇಂಜಿನಿಯರ್ ಆಗುತ್ತೆ, ಯಾವ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕೆ ಬಯಸ್ತಿ, ಹಿಂಗೈತಿ ಅಂತಾರೆ. ಹೌದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನ್ ಮಾಡಪ್ಪ, ಚಲೋ ಪಗಾರ ಪೇಮೆಂಟ್ ಜಾಸ್ತಿ ಆಗುತ್ತೆ, ಎಷ್ಟು ದಿನ ಬರ್ತೇನೆ. ಆದ್ರೆ ಇವತ್ತು ಅದು ಕೂಡ ಸ್ಯಾಚುರೇಷನ್ ಪಾಯಿಂಟ್ ಅಲ್ಲಿಯೂ ಕೂಡ ಇವತ್ತು ನಿಮ ಬೇಕು ಅನ್ನುವಂತ ವಾತಾವರಣ ಇಲ್ಲ. ಅಲ್ಲಿ ಏನಾದ್ರು ಇವತ್ತು ನಿಮ್ಗೆ ಅಥವಾ ಬಿ ಕಾಮ್ ಆದವ್ರಿಗು, ಬಿ ಬಿ ಆದವ್ರಿಗು, ಎಂ ಸಿ ಆದವ್ರಿಗು ಇಂಥದ್ದು ಸಾಕಷ್ಟು ಅವಕಾಶಗಳು ಸಿಗುತ್ತೆ. ನೀವೇನು ಮಾಡವ್ರ ಈಗ ಸದ್ಯ ಕೊರೋನಾದಿಂದ ಇಡೀ ವಿಶ್ವದಾಗ ಶೈಕ್ಷಣಿಕ ವಲಯನ ಒಂದು ದಿಕ್ಕನ ಬದಲು ಮಾಡಿದೆ. ಎಲ್ಲ ವಲಯಗಳಿಗಿಂತ ಎರಡು ವಲಯ ಈ ದಿನಗಳಲ್ಲಿ ಸ್ಥಿತ್ಯಂತರವಾಗಿ ಗಟ್ಟಿಯಾಗಿತ್ತು ಅಂದ್ರೆ ಎರಡೇ ಒಂದು ಶಿಕ್ಷಣ ಕ್ಷೇತ್ರ, ಒಂದು ವೈದ್ಯಕೀಯ ಕ್ಷೇತ್ರ. ಇವತ್ತು ಎಲ್ಲರೂ ಮೆಡಿಕಲ್ ಆಗಬೇಕಂದ್ರೆ ಹೇಗಿಲ್ಲ, ಎಲ್ಲರೂ ಡೆಂಟಿಸ್ಟ್ ಆಗಬೇಕಂದ್ರೆ ಹೇಗಿಲ್ಲ, ಎಲ್ಲರೂ ನರ್ಸಿಂಗ್ ಹೋಗ್ಬೇಕಂದ್ರೆ ಹೇಗಿಲ್ಲ, ಎಲ್ಲರೂ ಇದಕ್ಕೆ ಮಾಡಬೇಕು ವೈದ್ಯಕೀಯ ಪಡ್ಕೊಂತೀವಿ. ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಐಐಎಸ್ಸಿ ಅಂತ ಹೇಳ್ತೀವಿ, ಕಿಂತಲೇ ಹೋಗಿ ನಾವು ಹೆಚ್ಚಿನ ಕಡೆ ಗಮನ ಕೊಟ್ರೆ ನಮ್ಮ ವಿದ್ಯೆದ ಜೊತೆಗೆ ನಮ್ಮ ಭವಿಷ್ಯ ಉಜ್ವಲ ಮಾಡಿ ನಾವು 1000 ಒಬ್ಬರಿಗೆ ಹಾಕಿ ಬಯಸ್ತಿರೋ ಅಥವಾ ನಮ್ಮಂಥವ್ರು ಮತ್ತೊಬ್ಬರು ಯಾರು ಇಲ್ಲ ಅಂತ ಒಂದು ಜಾಗಕ್ಕೆ ಕೊಟ್ಟು ಬಯಸ್ತೀರಿ. ನೀವು ಟಾಪರ್ಸ್ ಇದೆ, ನೀವು ನಾನು ನಿಮ್ಗೆ ಈ ಮಾತು ಯಾಕೆ ಮಾಡ್ತೀರಿ, ಈಗ ನೀವು ಇರುವಂಥ ನಿಮ್ಮ ಕ್ಲಾಸ್ದಾಗ ನೀವು ಟಾಪ್ ಆದ್ರಿ, ಯಾಕೆ ಟಾಪ್ ಆದ್ರಿ, ಇದ್ರ ಬಗ್ಗೆ ನಿಮಗೆ ಹೆಮ್ಮೆ ಐತಿ, ನೀವು ಟಾಪ್ ಬಂದೇನೆ ಎಲ್ಲರಿಗಿಂತ ನಾ ಶಾಲೆ ಆಗಿರ್ತೀವಿ, ನಿಮಗೆ ಹೆಮ್ಮೆ ಐತಿ. ಈ ಹೆಮ್ಮೆ ಕಂಟಿನ್ಯೂ ಆಗಿರ್ಬೇಕಾದ್ರೆ ಏನು ಮಾಡಬೇಕು, ಈ ಹೆಮ್ಮೆ ಕಂಟಿನ್ಯೂ ನೀವು ಜೊತೆ ಇರಬೇಕಾದ ಇವತ್ತಿಂತ ಏನು ಉಮೇದಿತ್ತು ಇದು ಕಂಟಿನ್ಯೂ ಆಗಿ ಉಮೇದಿರ್ಬೇಕು. ಹೇಳ್ತಿರಂತ ಐಎಸ್ಸಿಗೆ ಹೋಗ್ಬೇಡ್ರಿ, ಆಗುವಂಥ ಮುಂದಿನ ಪಿ ಯು ಸಿ ಶಿಕ್ಷಣ ಆನ್ಲೈನ್ ಕ್ಲಾಸ್, ಈ ಆನ್ಲೈನ್ ಕ್ಲಾಸ್ದಾಗ ಇರ್ಲಿಲ್ಲರೂ ಇದ್ದು ಹೊರಗೆ ಹೋಗ್ತಾರೆ ಒಳಗೆ ಹೋಗ್ತಾರ ನಿಮ್ಮ ಪೇರೆಂಟ್ಸ್ ನಿಮ್ಮ ಇರ್ತಾನ ಕಲಿಸಿದ್ದನ ಇವತ್ತಿನ ದಿವಸದಾಗ ದೊಡ್ಡ ಕೆಲಸ ಇದೆ. ನೀವು ಮಾಡಿದ ಸಾಧನೆ ದೊಡ್ಡದಾದ ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ಬರೀ ನೀವು ಕೇವಲ ಇಂಜಿನಿಯರಿಂಗ್ ಅಥವಾ ಮತ್ತೆ ಅದಕ್ಕೂ ಸೀಮಿತ ಆಗಲ್ಲ. ಐ ಎ ಎಸ್ ಕಡೆ ಮತ್ತು ಐ ಪಿ ಎಸ್ ಕಡೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಗಮನ ಕೊಡ್ಬೇಕಂತೇಳಿ ನನ್ನ ಆಶೆ ಇದೆ. ಅಂದ್ರೆ ನಮ್ಮ ಭವಿಷ್ಯ ಬರೀ ಇಂಜಿನಿಯರಿಂಗ ಅಂದ್ರೆ ಮಕ್ಕಳು ಅಂದ್ರೆ ದುಡ್ಡು ಗಳಿಸೋ ಮಷಿನ್ ಇದೆ ಆಗಬಾರ್ದು, ಅವ್ರ ಭವಿಷ್ಯ ನಿರ್ಮಾಣ ಆಗ್ಬೇಕು.
ಅವ್ರ ಭವಿಷ್ಯ ನಿರ್ಮಾಣ ಅಂದ್ರೆ ದೇಶದ ಭವಿಷ್ಯ ನಿರ್ಮಾಣ ಆಗ್ತದೆ ಅಂದಾಗ ನನಗ ಅದಕ್ಕೆ ದುಡ್ಡು ಗಳಿಸುವ ಮಷಿನ್ಗಳು ಬೇಡ ಬುದ್ಧಿವಂತ ಮಕ್ಕಳು ಬೇಕಾದ್ರು ಒಳ್ಳೆ ನಾಗರಿಕರು ಬೇಕಾಗಿದೆ ಆ ನಿಟ್ಟಿನಲ್ಲಿ ಪೇರೆಂಟ್ಸ್ ನೀವು ಅವ್ರಿಗೆ ಸ್ಕೋಪ್ ಕೊಡಬೇಕು ಅವ್ರ ಭವಿಷ್ಯ ಯಾವುದೇ ರೀತಿಯಿಂದ ಎಲ್ಲರೆ ಯಾವುದೇ ಅಸಲಿಂದ ನಿಲ್ಲುವಂತ ಪ್ರಸಂಗ ಬಂತಂದ್ರೆ ಸಿಎಲ್ಇ ಸಂಸ್ಥೆ ನಿಮ್ಗೆ ಯಾವುದೇ ಒಂದು ಸಹಾಯಕ ಯಾವತ್ತೂ ನಿಂತು ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಗೆ ಎಲ್ಲಿ ವಸತಿ ಬಂದ್ರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಎಲ್ಲ ನಿಮ್ಗೆ ತೊಂದರೆ ಬಂದ್ರೆ ಸಿಎಲ್ಇ ಸಂಸ್ಥೆ ನಿಮ್ಗೆ ಜೊತೆ ನಿಲ್ತೈತಿ ಆದ್ರೆ ನಿಮ್ಮ ಗುರಿ ನಿಲ್ಸೋ ಮುಟ್ಟೊಂದ ನಿಲ್ಸಕ್ಕೆ ಹೋಗ್ಬೇಕು ನಿಮ್ಮ ಹೋರಾಟ ಇದು ನಿರಂತರ ಮತ್ತೆ ಈ ವಯಸ್ಸು ಮತ್ತೊಂದು ಬರಂಗಿಲ್ಲ ಅದ್ರ ಜೊತೆಗೆ ಟೆಂತ್ ಆದ ತಕ್ಷಣ ನೀವು ಇದ್ದವ್ರು ಇಲ್ಲಿ ಬೇರೆ ಕಾಲೇಜ್ ಹೋಗ್ಬಿಡಿ ಹೊಸ ಜಗತ್ತು ಕಂಡಂಗೆ ಕಾಣ್ತೈತಿ ಈಸಿಲಿ ಅಲ್ಲಿ ಮಿಕ್ಸಪ್ ಆಗಂಗಿಲ್ಲ ಅಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಕೂಲ್ದು ಬರ್ತಾರೆ ಕಡೆ ಬೇರೆ ಬೇರೆ ಮುಖಗಳು ಬರ್ತಾವ ಕೆಲವು ಟೈಮ್ ಅಟ್ರಾಕ್ಷನ್ ಆಗುವಂತ ಸಂಬಂಧ ಇರ್ತೈತಿ ಅವ್ರು ಅಂಥವ್ರಿಗೆ ಹಾಕೊಂಡು ಬಂದು ಅವ್ರ ಕೈ ಅಂಥ ಮೊಬೈಲ್ ಐತಿ ಅವ್ ಮೋಟರ್ ಸೈಕಲ್ ಮೇಲೆ ಬರ್ತಾನು ನಾ ನಡ್ಕೋತ ಹೋಗ್ಬೇಕು ನಾ ಸೈಕಲ್ ಮೇಲೆ ಹೋಗ್ಬೇಕು ಇದ್ರ ಕಡೆ ಗಮನ ಕೊಡ್ಬೇಡ ನಮ್ಮ ಗುರಿ ಏನೈತಿ ಕಾಲೇಜ್ ಕಡೆ ಹೋಗ್ಕೊಡೋ ನಾ ಕಾಲೇಜ್ ಹೋಗೋದ ಕೆಲಾಕ್ ಹೋಗ್ತಾ ನಮ್ಮ ಗುರಿ ಅದ್ರ ಕಡೆ ಇರ್ಬೇಕು ಇಂಥ ಯಾವುದೇ ವಿಷಯಗಳ ಕಡೆ ನಮ್ಮ ಗಮನ ಒಟ್ಟಿಗೆ ಇರ್ಬೇಕು ಅಕ್ಕ ಕಳಿಸ್ಬಾರ್ದು ನಾವು ನಮ್ಮ ಗುರಿ ಯಾವತ್ತು ವಿದ್ಯಾರ್ಥಿನಿ ಕಡೆನೆ ಇರ್ಬೇಕು ಆದ್ರೆ ಒಂದ್ಸಲ ನಿಮ್ ಗುರಿ ಮುಟ್ಟಿದಾಗ ಜಗತ್ತನ್ನ ನಿಮ್ಗೆ ಆಗಿರ್ತದೆ ನೀವೇನ್ ಮಾಡ್ತೀರ ಅದ ನಿಮ್ಗೆ ಭವಿಷ್ಯ ಇರ್ತದೆ ಅದಕ್ಕೆ ಗುರಿ ಮುಟ್ಟುತ್ತನ ನೀವು ಯಾವ್ದು ಕಡೆ ಗಮನ ಕೊಡ್ಬೇಡ್ರಿ ವಿದ್ಯಾಭ್ಯಾಸ ಕಡೆ ಹೆಚ್ಚಿನ ಗಮನ ಕೊಡ್ರಿ ನಿಮ್ಮ ತಂದೆ ತಾಯಿಗಳ ಗೌರವ ಸಮಾಜ ಅಷ್ಟಲ್ಲ ದೇಶದಾಗ ಹಕ್ಕು ಹೊಂದ ನೀವು ಕೆಲಸ ಮಾಡ್ಬೇಕಂತ ಆಶಿಸಿ ಸಚಿನ್ ಕಪ್ಲಿ ಸಿದ್ದು ಮಿರ್ಜಿ ಸಾಗರ್ ಬಿಸ್ಕೋಪ್ ಹಾಗೂ ಅಂಗಸಂಸ್ಥೆಗಳ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕ ಆರ್ಎಂ ಬೊಮ್ಮನಾಳೆ ನಿರೂಪಿಸಿ ಸ್ವಾಗತಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ವಿವರ ಹೀಗಿದೆ ಎಂಕೆ ಕವಟಗಿಮಠ ಶಾಲೆ ಚುಕ್ಕೋಡಿಯ ನವೀನ್ ಖಡ್ 625 ಅಂಕಗಳಿಗೆ 623 ಅಂಕಗಳನ್ನು ಪಡೆದಿದ್ದಾನೆ ಕೆಕೆ ಆಂಗ್ಲ ಮಾಧ್ಯಮ ಶಾಲೆಯ ಮೇಘಾ ಹಳಿಂಗ್ಳಿ 625 ಅಂಕಗಳಿಗೆ 610 ಅಂಕಗಳು ಪಡೆದಿದ್ದಾಳೆ ಸಿಎಸ್ಎಸ್ ಪ್ರೌಢಶಾಲೆಯ ಮೊಹಮ್ಮದ್ ರಿಯಾಸ್ ಹವಾಲ್ದಾರ್ 625 ಅಂಕಗಳಿಗೆ 598 ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಶಿವಲೀಲಾ ವಠಾರೆ 597 ಅಂಕಗಳು ಹೀನಾ ಅಮೀರ್ ಹಮ್ಮಾ ಮುಲ್ಲಾ ಉರ್ದು ವಿಭಾಗದಲ್ಲಿ 475 ಅಂಕಗಳು ಕಬ್ಬೂರ್ ಕೆಎಂ ಬೆಲ್ಲದ ಪ್ರೌಢಶಾಲೆಯ ಪ್ರಮೋದ್ ಹದಿಮನಿ 590 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳನ್ನು ಸಿಎಲ್ಇ ಅಂಗಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸತ್ಕರಿಸಲಾಯಿತು.